ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ರಾಮನಗರ ಜಿಲ್ಲೆಯ ಹರೋಳಿ ತಾಲೂಕಿನ ಗೋದೂರು ಎಂಬ ಗ್ರಾಮದಲ್ಲಿ ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವ ಹಾಗೆ ತಂದೆ ತಾಯಿ ಜಗಳದಲ್ಲಿ ಮಗು ಸಾವನ್ನಪ್ಪಿರುವ ದಾರುಣ ಘಟನೆಯೊಂದು ನಡೆದಿದೆ. ಮೃತಪಟ್ಟ ಬಾಲಕನನ್ನ ದೀಕ್ಷಿತ್ ಗೌಡ ಅಂತ ಗುರುತಿಸಲಾಗಿದ್ದು, ಗೋದೂರು ಗೇಟ್ ಬಳಿ ವಾಸವಿದ್ದ ಸೋಮಕುಮಾರ್ ಮತ್ತು ಪೂರ್ಣಿಮಾ ದಂಪತಿಯ ಪುತ್ರ ಎಂದು ತಿಳಿದು ಬಂದಿದೆ. ಸೋಮಕುಮಾರ್ ಮತ್ತು ಪೂರ್ಣಿಮಾ ದಂಪತಿ ಕುಟುಂಬದಲ್ಲಿ ಯಾವಾಗಲೂ ಜಗಳ ಮಾಡಿಕೊಳ್ಳುತ್ತಿದ್ರು ಎನ್ನಲಾಗಿದ್ದು, ಸಣ್ಣ ವಿಷಯಕ್ಕೆ ಪ್ರಾರಂಭವಾದ ಜಗಳ ಮಗನ ಸಾವಿನಲ್ಲಿ ಕೊನೆಗೊಂಡಿದೆ. ಕುಟುಂಬ ಕಲಹದಲ್ಲಿ ಮೊದಲು ಪೂರ್ಣಿಮಾ ಜಿರಳೆಗೆ ಇಟ್ಟಿದ್ದ ಔಷಧಿಯನ್ನ ತಾನು ಕುಡಿದು ತನ್ನ ಮಗನಿಗೂ ಕುಡಿಸಿದ್ದಾರೆ. ಈ ವೇಳೆ ವಿಷಯವನ್ನ ತಿಳಿದ ಮನೆಯವರು ತಾಯಿ ಮಗ ಇಬ್ಬರನ್ನ ಪಕ್ಕದ ಚಂದ್ರಮ್ಮ ದಯಾನಂದ ಸಾಗರ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ವೇಳೆ ಚಿಕಿತ್ಸೆ ಫಲಕಾರಿಯಾಗದೆ ದೀಕ್ಷಿತ್ ಗೌಡ ಬಾಲಕ ಮೃತಪಟ್ಟಿದ್ದಾನೆ. ತಾಯಿ ಪೂರ್ಣಿಮಾ ಆರೋಗ್ಯವಾಗಿದ್ದು ಮೃತ ಬಾಲಕನ ಮರಣೋತ್ತರ ಪರೀಕ್ಷೆ ನಡೆಸಿ ಬಾಲಕನ ಶವವನ್ನ ವಾರಸುದಾರರಿಗೆ ಒಪ್ಪಿಸಿದ್ದು ಕುಟುಂಬಸ್ಥರಲ್ಲಿ ಶೋಕ ಮಡುಗಟ್ಟಿದೆ. ಇನ್ನು ಪ್ರಕರಣ ಸಂಬಂಧಪಟ್ಟಂತೆ ತಂದೆ ಸೋಮಶೇಖರ್ ಹಾಗೂ ತಾಯಿ ಪೂರ್ಣಿಮಾ ಇಬ್ಬರ ಮೇಲೂ ಪ್ರತ್ಯೇಕ ಪ್ರಕರಣಗಳನ್ನ ದಾಖಲಿಸಿಕೊಂಡಿರುವ ಹಾರೋಹಳ್ಳಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಪತ್ನಿ ಸಮೇತ ಪ್ರಧಾನಿ ಮೋದಿ ಪೂಜೆ ಮಾಡಬೇಕಿತ್ತು, ಮೋದಿ ಉಪವಾಸ ಮಾಡಿಲ್ಲ ಎಂಬ ಕಾಂಗ್ರೆಸ್ ನಾಯಕರ ಟೀಕೆಗೆ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ತಿರುಗೇಟು ನೀಡಿದ್ದಾರೆ. ಮದುವೆ ಅವರ ಕಾನೂನು ಚೌಕಟ್ಟು, ಅವರಿಗೆ ಬಿಟ್ಟ ವಿಚಾರ, ಯಾರು ಏನಾದರೂ ಮಾಡಿಕೊಳ್ಳಿ, ಇವರಿಗೆ ಯಾಕೆ ಪ್ರಧಾನಿ ಮೋದಿ ಹಾಗೂ ಬೇರೆಯವರ ಬಗ್ಗೆ ಮಾತಾಡೋದು, ಅವರಿಗಿರೋ ಕೆಲಸ ಜವಾಬ್ದಾರಿಯಿಂದ ಮೊದಲು ಮಾಡಬೇಕಾಗಿದೆ ಅಂತ ಕೋಲಾರದ ವೇಮಗಲ್ ಗ್ರಾಮದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ. ರೂಲ್ಸ್ ಪ್ರಕಾರವಾಗಿ ಕರೆಕ್ಟ್ ಆದಂತ 21-18 ವಯಸ್ಸಿಗೆ ಮದುವೆ ಆಗಬೇಕಾಗಿತ್ತು, ಆ ಪದ್ಧತಿಯಲ್ಲಿ ಅವ್ರು ಮದುವೆ ಆಗಿಲ್ಲ, ಅವ್ರು ಬಿಟ್ಬಿಟ್ಟು ಹೋಗಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಅವರು ಆಗಿಲ್ಲ, ಅದರಿಂದ ಬಿಟ್ಬಿಟ್ಟು ಹೋಗಿರ್ತಾರೆ. ಉಪವಾಸ ಅವ್ರು ಇದ್ರ ಇಲ್ಲ ಅನ್ನೋದು ನಾನು ನೋಡಿದ್ರೆ, ನೀವು ನೋಡಿದ್ರೆ, ಯಾರು ನೋಡಿದ್ರ, ಯಾರು ನೋಡಿಲ್ಲ, ಜನ ಮಾತಾಡೋದು ನಾವು ಕೇಳ್ತಾ ಇರೋದು. ಸುಮ್ಮನೆ ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಸುಮ್ಮನೆ ಇರಬೇಕು, ಅವ್ರು ಉಪವಾಸ ಇದ್ರ ಉಪವಾಸ ಇಲ್ವಾ, ಇನ್ನೊಬ್ರು ಎಲ್ಲ ಬಾತ್ರೂಮ್ ಅಲ್ಲಿ ಕುತ್ಕೊಂಡ್ರ, ಇನ್ನೊಬ್ರು ಕೆರೆಯಲ್ಲಿ ಕುತ್ಕೊಂಡ್ರ ಅದಂತ ಅದೆಲ್ಲ ವಿಚಾರ ಅಲ್ಲ. ನಮ್ದೇನು, ನಮ್ಮ ಕೆಲಸ ಏನು, ನಮ್ಮ ಅಭಿವೃದ್ಧಿ ಏನು, ನಮ್ಮ ಊರು ಏನು, ನಮ್ಮ ಜನ ಏನು ಅನ್ನೋದು ಬಿಟ್ಬಿಟ್ಟು ಭಾರತ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ಮೋದಿ ಬಗ್ಗೆ, ಇನ್ನೊಬ್ಬರಿಗೆ ಮಾತಾಡೋರಿಗೆಲ್ಲರಿಗೂ ನಾನು ಹೇಳೋದಿಷ್ಟೇ, ನಿಮ್ಮ ಕೆಲಸ ನೀವೇನು ಮಾಡಿದ್ದೀರಾ, ನಿಮ್ಮ ಅಭಿವೃದ್ಧಿ ಏನು ಮಾಡಿದ್ದೀರಾ, ನಿಮ್ಮ ಕೆಲಸಗಳು ನೀವೇನು ಮಾಡಿದ್ದೀರಾ, ನೀವೇನೇನಾದಾಗ ಏನೇನು ಮಾಡಿದ್ದೀರಾ ಅನ್ನೋದನ್ನು ಒಂದು ತೋರಿಸ್ಬೇಕಾಗ್ತದೆ ಎಲ್ಲರೂ. ಇವಾಗ ನಾನು ತೋರಿಸ್ಬೇಕು, ನೀನು ತೋರಿಸ್ಬೇಕು, ಇನ್ನೊಬ್ರು ತೋರಿಸ್ಬೇಕು. ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಅವ್ರವ್ರ ಕೆಲಸ ಅವ್ರು ನೋಡ್ಕೊಂಡು ಹೋದ್ರೆ ಒಳ್ಳೇದು. ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಕಾಮೆಂಟ್ ಮಾಡೋದು, ಇದು ಮಾಡಕ್ ಹೋಗೋದಕ್ಕಿಂತ ಅಭಿವೃದ್ಧಿ ವಿಚಾರದ ಸ್ವಲ್ಪ ಮುಂದೆ ಹೋಗಕ್ಕೆ ಹೇಳ್ತೀನಿ, ಯಾರ್ಯಾರು ಕಾಮೆಂಟ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರದ ರೋಜರನಹಳ್ಳಿ ಕುರಿ ಸಂತೆಯಲ್ಲಿ ಕುರಿಗಳ ಕಳ್ಳತನ ಮಾಡಲು ಬಂದಿದ್ದ ಬೆಂಗಳೂರು ಮೂಲದ ಕಳ್ಳರನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಶ್ರೀನಿವಾಸಪುರದ ರೋಜರನಹಳ್ಳಿ ಕುರಿ ಸಂತೆಯಲ್ಲಿ ಬುಧವಾರ ಕುರಿ ಸಂತೆ ಹಿನ್ನೆಲೆ ಕುರಿಗಳ ಖರೀದಿ ಮಾಡುವ ಸೋಗಿನಲ್ಲಿ ಬಂದು ಕುರಿಗಳನ್ನ ಕಳವು ಮಾಡಲು ಯತ್ನಿಸಿದ್ದಾರೆ. ಬೆಂಗಳೂರಿನ ಡಿಜೆ ಹಳ್ಳಿಯ ಮುಜನೀರ್ ಖಾನ್ ಶಬೀರ್ ಕುರಿ ಕದಿಯಲು ಬಂದಿದ್ದ ಇಬ್ಬರು ಕಳ್ಳರಾಗಿದ್ದು ಇಬ್ಬರನ್ನು ಹಿಡಿದು ಕೈಕಟ್ಟಿ ಹಾಕಿ ಥಳಿಸಿದ್ದಾರೆ. ಶ್ರೀನಿವಾಸಪುರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏಳು ವರ್ಷದ ಬಾಲಕಿಯನ್ನು ಗ್ರಾಮದ ಹಳೆಯ ಮನೆಯೊಂದರಲ್ಲಿ ಕೂಡಿ ಹಾಕಿ ಕಾಮುಕನೊಬ್ಬ ಅತ್ಯಾಚಾರಕ್ಕೆ ಯತ್ನಿಸಿದ್ದು, ಪೋಷಕರು ಬಾಲಕಿಯನ್ನು ರಕ್ಷಿಸಿ ಆರೋಪಿಗೆ ಹಿಗ್ಗಾಮುಗ್ಗ ಥಳಿಸಿರುವ ಘಟನೆ ಕೋಲಾರ ಜಿಲ್ಲೆಯ ಗುಂದೆಡು ಗ್ರಾಮದಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಗುಂದೇಡು ಗ್ರಾಮದಲ್ಲಿ ಘಟನೆ ಸಂಭವಿಸಿದ್ದು, ಬಾಲಕಿಯನ್ನ ಶ್ರೀನಿವಾಸ್ಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ನಡೆದು ಒಂದು ದಿನ ಕಳೆದಿದ್ದರೂ ಇದುವರೆಗೂ ದೂರು ದಾಖಲಾಗದೆ ಇರುವುದಕ್ಕೆ ಗೌನಿಪಲ್ಲಿ ಪೊಲೀಸ್ ಠಾಣೆ ಅಧಿಕಾರಿಗಳು ಪ್ರಕರಣ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಬಾಲಕಿ ತಾಯಿ ಮಮತಾ ಆರೋಪ ಮಾಡಿದ್ದಾರೆ.
ನಮ್ಮೂರು ಗುಂದೇಡು. ನಾವು ವ್ಯವಸಾಯ ಮಾಡ್ತೀವಿ. ನನ್ನ ಮಗಳು ಊರಲ್ಲಿ ಸ್ಕೂಲ್ಗೆ ಹೋಗ್ತಾಳೆ, ಗೌರ್ಮೆಂಟ್ ಸ್ಕೂಲ್ಗೆ. ಬೆಳಗ್ಗೆ 9:00 ಹೋಗ್ತಾಳೆ, 4:30 ಹಂಗೆ ಬರ್ತಾಳೆ ಮನೆಗೆ. ನಿನ್ನೆ ಸಾಯಂಕಾಲ ಉಳುಗೋಗಿದ್ರು ನಮ್ಮ ಅಮ್ಮಅವರು ಮಗನ ನಮ್ಮ ದೊಡ್ಡ ಮಗಳನ್ನ ಕರ್ಕೊಂಡು ಉಳುಗೋಗಿದ್ರು. ಅವ್ರ ಹಿಂದ್ಗಡೆನೆ ಈ ಹುಡುಗಿ ಹೋಗಿದ್ದಾಳೆ, ಧನುಷ್ ಅನ್ನೋ ಹುಡುಗ. ಈ ಹುಡುಗಿನ ಹೇಳ್ಕೊಂಡು ಬಾಯಿಗೆ ಬಟ್ಟೆ ಇಟ್ಬಿಟ್ಟು ಅವ್ರ ದೇವಸ್ಥಾನದ ಹತ್ರ ಅವ್ರ ಮನೆ ಇದೆ, ಆ ಮನೆಯಲ್ಲಿ ಹಾಕ್ಕೊಂಡು ಅವ್ರ ಹುಡುಗಿ ಮೇಲೆ ಬಿದ್ದು ಇದ್ದ. ನಾವು ಹುಡುಕಾಡ್ತಾ ಇದ್ವಿ, ಎಲ್ಲರೂ ಮಕ್ಳ ಮನೆಗಳ ಹತ್ರ ಹೋಗಿ ಹುಡುಕಾಡ್ಕೊಂಡು ಬಂದ್ವಿ, ಸಿಗ್ಲಿಲ್ಲ. ನಮ್ಗೆ ಅನುಮಾನ ಬಂತು ಅವನ ಆ ಥರ ಹುಡುಗ ಅಂತ ಹೇಳ್ಬಿಟ್ಟು. ಊರಲ್ಲಿ ಎಲ್ರಿಗೂ ಗೊತ್ತು ಇವು ಸಾಯಂಕಾಲ ಎಲ್ಲಿಗೂ ಹೋಗಲ್ಲ ನಮ್ಮ ಹುಡುಗಿ ಅಂತ ಹೇಳ್ಬಿಟ್ಟು ಆ ಹುಡುಗ ಯಾವ ಕೈ ಸಿಕ್ಕಾಕೋಬಿಟ್ಟಿದ್ದಾಳೆ, ಹುಡುಕಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೋದ್ವಿ. ಅವ್ರು ಆ ಕಡೆ ಹುಡುಕಾಡ್ತಾ ಇದ್ರೆ ಹುಡುಗ ರೂಮಲ್ಲಿ ಕಾಣಿಸ್ದು. ನಾವು ಜೋರಾಗಿ ಇಟ್ಕೊಂಡು ನನ್ನ ಮಗು ಸತ್ತೋಗಿದೆ, ಏನೋ ಮಾಡಿಬಿಟ್ಟಿದ್ದಾನೆ. ಜೋರಾಗಿ ಇಟ್ಕೊಂಡು ನಮ್ಮ ಯಜಮಾನರು, ಇನ್ನೊಬ್ಬ ಹುಡುಗ, ನಮ್ಮಅಮ್ಮ, ನಾನು, ನನ್ನ ಮಗಳು, ಅಷ್ಟು ಜನ ಹೋಗಿದ್ವಿ. ಕುರ್ಚಾಡ ಅಷ್ಟರಲ್ಲಿ ಇವರು ನಮ್ಮ ಯಜಮಾನರು ಆ ಕಡೆ ಪಕ್ಕಕ್ಕೆ ಹೋಗಿದ್ರು ಹುಡುಕಾಡಕ್ಕೆ. ಅವರು ಓಡಿ ಬಂದು ಅವ್ನು ಹಿಡ್ಕೊಂಡ್ರು. ನನ್ನ ಮಗಳನ್ನ ಪಕ್ಕಕ್ಕೆ ಹೇಳ್ಕೊಂಡ್ವಿ ನಾವು ಅವಾಗ. ಮತ್ತೆ ಊರವರೆಲ್ಲರೂ ಬಂದು ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಕಟ್ಟಾಕಿ ಪೊಲೀಸವ್ರಿಗೆ ಫೋನ್ ಮಾಡಿದ್ವಿ. 8:00 ಪೊಲೀಸವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ಹಿಡ್ಕೊಂಡು ಹೋದ್ರು. ಬೆಳಿಗ್ಗೆ ರಾತ್ರಿ 11:00 ಅಲ್ಲೇ ಸ್ಟೇಷನಲ್ಲೇ ಇದ್ವಿ. ಕಂಪ್ಲೇಂಟ್ ಮಾಡಿಬಿಟ್ಟು ನಾವು ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ರು ನಿನ್ನೆ. ಮತ್ತೆ ಬೆಳಗ್ಗೆ ಕರೆದ್ರು, ಹೋದ್ವಿ ಮಗನ್ ಕರ್ಕೊಬರ್ಬೇಕು ಅಂತಂದ್ರು. ಮತ್ತೆ ಮಗನ್ ಕರ್ಕೊಂಡು ಹೋದ್ರೆ ಶ್ರೀನಿವಾಸ್ಪುರಕ್ಕೆ ಹೋಗ್ಬೇಕು ಅಂತಂದ್ರು. ಶ್ರೀನಿವಾಸ್ಪುರಕ್ಕೆ ಬಂದ್ರೆ ಇಲ್ಲಿ ಏನು ರೆಸ್ಪಾನ್ಸ್ ಇಲ್ಲ. ಶ್ರೀನಿವಾಸ್ಪುರಕ್ಕೆ ಪೊಲೀಸ್ ಅವ್ರು ನನಗೆ ಬಂದಿದ್ದಾರೆ, ಇಲ್ಲಿ ಡಾಕ್ಟರ್ ಏನು ರೆಸ್ಪಾನ್ಸು ಕೊಡ್ತಾ ಇಲ್ಲ ನಮಗೆ. ಬಂದು ಸುಮ್ಮನೆ ಕೂತ್ಕೊಂಡಿದ್ವಿ. ಹೋದ್ರೆ ಇಲ್ಲಾಗಲ್ಲ, ಚಿಕ್ಕ ಮಗು ಇಲ್ಲಾಗಲ್ಲ, ಬೇರೆ ಕಡೆ ಹೋಗಿ ಅಂತಾರೆ. ಬೇರೆ ಕಡೆ ಅಂದ್ರೆ ನಾವ್ ಎಲ್ಲಿ ಸರ್ ಹೋಗೋದು? ನಮ್ ನ್ಯಾಯ ಮಾಡ್ಬೇಕಷ್ಟೇ. ಬಿಜೆಪಿ 10 ಆಡಳಿತದಲ್ಲಿ ಕೋಮು ಸೌಹಾರ್ದತೆ, ಜಾತಿ ದಳೂರಿ ಮೇಲೆ ರಾಜಕೀಯ ಮಾಡಿ ಸುಳ್ಳು ಆಶ್ವಾಸನೆ ನೀಡುತ್ತಿದೆ ಅಂತ ಮಾಜಿ ಸಚಿವ ಬಿ ಸೋಮಶೇಖರ್ ಟೀಕಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯಿಂದ ಧರ್ಮಾಧಾರಿತ ಕೋಮು ರಾಜಕಾರಣ ನಡೆಯುತ್ತಿದೆ. ಮೋಸ, ಸುಳ್ಳು ಮತ್ತು ತಪ್ಪು ಮಾಹಿತಿಯನ್ನ ಕೊಟ್ಟು ಜನರನ್ನ ಮರಳು ಮಾಡಿ ಆಡಳಿತ ಮಾಡುತ್ತಿದ್ದಾರೆ. ಬಡತನ ಸೂಚ್ಯಂಕದಲ್ಲಿ ದೇಶವು ಮೊದಲ ಸ್ಥಾನ ಪಡೆದಿದ್ದು, ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇನೆ ಎಂದು ಭರವಸೆ ನೀಡಿತ್ತು. ಆದರೆ ಇಲ್ಲಿಯ ತನಕ ಉದ್ಯೋಗ ಸೃಷ್ಟಿಯಾಗಿಲ್ಲ. ಸ್ವಾಮಿನಾಥನ ವರದಿಯ ಪ್ರಕಾರ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡುತ್ತೇನೆ ಎಂದು ಹೇಳಿದ ಮಾತು ಹುಸಿಯಾಗಿದೆ. ಇದರಿಂದಾಗಿ ಬಡವರ ಜೀವನ ದುಸ್ತರವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಆದ್ದರಿಂದ ನಾವೆಲ್ಲ ಪ್ರತಿಯೊಬ್ಬರಿಗೂ ಹೇಳಿ ತಿಳುವಳಿಕೆ, ಅವರು ಒಂದು ಮಗು ಬೂದಿ ಬಿಡ್ತಾ ಇರ್ತಾ ಇದ್ದಾರೆ ಎಲ್ಲ ಬಿಜೆಪಿ. ಈಗ ರಾಮ ಮಂದಿರ ಅಂತೇಳಿ ಅದೊಂದು ಅಫೀಮ್ ಇದ್ದಂಗೆ ಅದನ್ನು ಮಾಡ್ತಾ ಇದ್ದಾರೆ. ರಾಮ ಮಂದಿರ ನಿರ್ಮಾಣ ಮಾಡೋದ್ರಲ್ಲೇ ಶಂಕರಾಚಾರ್ಯರ ಗುಂಪುಗಳು 4-5 ಮಠಗಳು ಇವತ್ತು ವಿರೋಧ ಮಾಡಿದೆ. ಅವರ ಅಪಸ್ವರ ಎತ್ತಿದ್ದಾರೆ. ಯಾಕಂತೇಳಿದ್ರೆ ಅನುಷ್ಠಾನಕ್ಕೆ ತೆರೆದೇನೆ ಮೊದಲೇ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ವಿರೋಧವಾಗಿ ಅಪಪ್ರಚಾರ ಮಾಡಿ ನಮ್ಮ ಸುಳ್ಳು ಆಶ್ವಾಸನೆ ಕೊಡಬೇಕು, ಜನಗಳಿಗೆ ಮೋಸ ಮಾಡಬೇಕು ಅಂತೇಳಿ ರಾಮ ಜಪಗಳನ್ನು ಮಾಡ್ತಾ ಇವತ್ತು ಕೋಮುದೊಡ್ಡುವಿಕೆಯನ್ನು ಇವತ್ತು ರದ್ದು ಮಾಡ್ತಾ ಇದೆ. ಆದರೆ ಅದರ ಮೇಲೆ ಈಗ 2024 ಚುನಾವಣೆಯನ್ನು ಕೊಡಬೇಕು ಅಂತಕ್ಕಂಥ ಹುನ್ನಾರ ಹಾಕಿದ್ದಾರೆ. ಅವರು ಈಡನ್ ಅಜೆಂಡಾ ಸಂವಿಧಾನವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನೋದೇ ಉದ್ದೇಶ ಆಗಿದೆ. ಅದರಿಂದ ರಕ್ಷಣೆ ಮಾಡಿದ್ರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಬೇಕಾಗಿದೆ. ಪ್ರಜಾಪ್ರಭುತ್ವ ಉಳಿದ್ರೆ ಎಲ್ಲ ಸಾರ್ವಜನಿಕರು ನೆಮ್ಮದಿಯಿಂದ ಮಾಡ್ತಾರೆ. ಆದ್ದರಿಂದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ, ಸಂವಿಧಾನ ಉಳಿಸ್ಕೊಳ್ಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಬಿಜೆಪಿಯನ್ನ ಸೋಲಿಸಬೇಕು ಅಂತಕ್ಕಂಥದ್ದು ನಮ್ಮ. ಆದ್ದರಿಂದ ನಾನು ಒಬ್ಬ ತಿಳುವಳಿಕೆಯಾಗಿರ್ತಕ್ಕಂಥ ರಾಜಕಾರಣಿಯಾಗಿರೋದ್ರಿಂದ ಎಲ್ಲ ತಾಲೂಕಿಗೆ ಭೇಟಿ ಕೊಟ್ಟು ಈ ಸಂವಿಧಾನವನ್ನು ಉಳಿಸ್ತಕ್ಕಂಥ ಪ್ರಯತ್ನ ಪ್ರತಿಯೊಬ್ಬರೂ ಮಾಡಬೇಕು ಅಂತೇಳಿ ನಾನು ಎಲ್ಲರಿಗೂ ಕರೆ ಕೊಡೋದು. ಗೌರಿಬಿದನೂರು ತಾಲೂಕಿನ ಮುಂದಿನ 25 ಮುನ್ನೋಟವನ್ನ ಇಟ್ಟುಕೊಂಡು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಅಂತ ಮಾಜಿ ಕೃಷಿ ಸಚಿವ ಎನ್ಎಸ್ ಶಿವಶಂಕರ ರೆಡ್ಡಿ ತಿಳಿಸಿದ್ದಾರೆ. ನಗರದ ನದಿಗಡ್ಡೆಯ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಕೃಷಿ ಸಚಿವ ಎನ್ಎಸ್ ಶಿವಶಂಕರ ರೆಡ್ಡಿ, ನನ್ನ ಅಧಿಕಾರಾವಧಿಯಲ್ಲಿ ಪಕ್ಷದ ಸಾರ್ವಜನಿಕರ ಅಭಿವೃದ್ಧಿಗಾಗಿ ರಾಜಕೀಯ ಮಾಡಿದ್ದೇನೆ. ನನ್ನ ಸ್ವಾರ್ಥಕ್ಕೆ ಎಂದು ನಾನು ರಾಜಕೀಯ ಮಾಡಲಿಲ್ಲ. ಗ್ರಾಮ ಪಂಚಾಯಿತಿ ಮಟ್ಟದಿಂದ ರಾಜಕಾರಣ ಮಾಡುತ್ತಿದ್ದೇನೆ. ತಾಲೂಕಿನ 4 ಮೂಲೆಗಳಲ್ಲಿಯೂ ಅಭಿವೃದ್ಧಿ ಪಡಿಸಲಾಗಿದೆ. ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಈ ಪರಿಚಯ ಮಾಡೋ ಗಿರಾಕಿಗಳೆಲ್ಲ ಆಗಲೇ ಕೆಲವರು ಜಾಗ ಖಾಲಿ ಮಾಡಿದ್ದಾರೆ, ಗೊತ್ತಾಗಿದೆ. ಅವ್ರು ಹೋಗ್ತಾ ಇಲ್ಲ, ಅವರು ಕೆಲವರೆಲ್ಲ ಈಗ ನಾವು ಕಾಂಗ್ರೆಸ್ ಬರ್ತೀವಿ ಅಂತೇಳಿ ಹೇಳಿದ್ದಾರೆ. ಆಯಿತು, ಅವರು ಕಾಂಗ್ರೆಸ್ಗೆ ನಾಳೆ ಪಕ್ಷ ಆಗಬೇಕು, ಗೆಲ್ಲಬೇಕು ಅನ್ನೋ ದೃಷ್ಟಿಯಲ್ಲಿ ಅವ್ರನ್ನ
ನನ್ನ ಗಮನಕ್ಕೂ ಇಲ್ಲ. ನಿಜ ಹೇಳ್ಬೇಕಂದ್ರೆ ಅವ್ರು ಬರೋದು ನನ್ನ ಗಮನಕ್ಕಿಲ್ಲ. ಇವಾಗ ಮಾಡಿದ್ದಾರೆ ಹೇಳಿದ್ದಾರೆ ಹೇಳ್ಕೊಳ್ತಾ ಇದ್ದಾರೆ. ವಿಷಯ ಹೇಳ್ತೀನಿ ನಿಮ್ಮ ಹತ್ರ, ನನಗಂತೂ ಗೊತ್ತಿಲ್ಲ. ಕೇಶವ್ ರೆಡ್ಡಿಗೇನೋ ಫೋನ್ ಮಾಡಿ ಕೇಳಿದ್ದಾರಂತೆ. ಅವ್ರ ತೀರ್ಮಾನ ತಗೊಂಡ್ಮೇಲೆ ಹೇಳಿದ್ದಾರೆ ಕೇಶವ ರೆಡ್ಡಿಗೂ ಮೊದಲೇ ಏನೋ ಪಕ್ಷದ ಹಿತದೃಷ್ಟಿಯಿಂದ. ಈಗ ಜೆ ಡಿ ಎಸ್ ಪಕ್ಷದ ಕೆಲವರು ಎಮ್ ಎಲ್ ಎಗಳನ್ನ ಕರ್ಕೊಳ್ತಾ ಇದ್ದಾರೆ. ಈಗ ನನಗೆ ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾರವರು ಗೌರಿಶಂಕರ್, ಆಮೇಲೆ ವಾಸು. ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಶಿವಶಂಕರ್ ರೆಡ್ಡಿಗೆ ಹೈಕಮಾಂಡ್ ಟಿಕೆಟ್ ನೀಡಿದರೆ ಗೆಲುವು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಹಾಲಿ ಶಾಸಕರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಶಿವಶಂಕರ್ ರೆಡ್ಡಿ ಸೋತಿದ್ರೂ ಸಹ ತಾಲೂಕಿನ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ನೀಡುತ್ತಿದ್ದಾರೆ ಅಂತ ತಿಳಿಸಿದರು. ಗೊಂದಲ ಇದೆ, ನಾನೇ ಹೇಳಲಿಕ್ಕೆ ಬಯಸ್ತೇನೆ. ಹೆಂಗೆ ಅವರು ಕಾಂಗ್ರೆಸ್ ಬಂದರೆ ನಮಗೆ ಅವಕಾಶ ಇದೆಯಾ, ಅವ್ರಿಗೆ ಅವಕಾಶ ಇದೆಯಾ ಅನ್ನೋ ಒಂದು ಮಾತು ಚರ್ಚೆ ಆಗ್ತದೆ. ಅದಕ್ಕೆ ಸೂಕ್ತವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ. ಯಾರೇ ನಮ್ಮ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂಥ ಸ್ವಾಭಿಮಾನಕ್ಕೆ ಅವ್ರ ಗೌರವಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಶಿವಶಂಕರ್ ರೆಡ್ಡಿ ಅವರು ಮತ್ತು ಕಾಂಗ್ರೆಸ್ ಪಕ್ಷ ನಡ್ಕೊತಾರೆ ಅನ್ನೋ ಮಾತನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆ ಇಷ್ಟೆಲ್ಲ ವಿಚಾರಗಳು ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀವಿ ಅಂದರೆ ನಾವು ನಾಲ್ಕೈದು ಜನನಿಗೆ ಸಿಕ್ಕಿದಾಗ ಇವೆಲ್ಲ ಚರ್ಚೆ ಆಗ್ತಾ ಇರ್ತದೆ. ಆದರೆ ಕಾರ್ಯಕರ್ತರ ಮುಂದೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಏನು ಫೀಲಿಂಗ್ ಇದೆ ಅದಕ್ಕೆ ನಾವು ನಿಮ್ಮ ನೀವಿದ್ರೆ ಕಾಂಗ್ರೆಸ್, ನೀವಿದ್ರೆ ಶಿವಶಂಕರ ರೆಡ್ಡಿ ಅಣ್ಣ, ನಿಮ್ಮ ಶಕ್ತಿನೇ ಶಿವಶಂಕರ ರೆಡ್ಡಿ ಅಣ್ಣ ಶಕ್ತಿ, ಕಾಂಗ್ರೆಸ್ ಪಕ್ಷದ ಶಕ್ತಿ. ಹಂಗಾಗಿ ಯಾರು ಯಾವ ಈಗ ನಾಮಿನೇಷನ್ಸು ಕೆಲವು ಬೋರ್ಡು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯ ಪದ್ಮನಾಭ್ ಜೈನ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಂತ ರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಚ್ ಎನ್ ಪ್ರಕಾಶ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೇಣು, ಕಾರ್ಯದರ್ಶಿ ವೆಂಕಟ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಬೊಮ್ಮಣ್ಣ ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.